ಅಪ್ಪು ಮತ್ತೆ ನಿಮ್ಮ ಒಡನಾಟ ಹೇಗಿತ್ತು ಅಣ್ಣ? ಏನು ಹೇಳೋದು, ಒಂದು ಕೋಟಿ ಕಥೆ ಇದ್ದಾವೆ ನಂದು. ಒಂದು ಮಂತ್ರಾಲಯಕ್ಕೆ ನಾವು ಜರ್ನಿ 6 ಅವರ್ ಹೋಗಿ 6 ಅವರ್ ಬಂದಿದ್ದು, ಅದನ್ನು ಎಷ್ಟು ಜನಕ್ಕೆ ಹೇಳಿದ್ದಾನೆ, ಎಷ್ಟು ಮಜಾ ಇತ್ತು, ಏನು ಆನಂದವಾಗಿತ್ತು. ಪ್ರತಿ ವರ್ಷ ನನಗೆ ವಿಶ್ ಮಾಡ್ತಾ ಇದ್ದಿದ್ದು ಹುಡುಗ, ಎಂಥ ಹೀನಾಯ ಸ್ಥಿತಿ ಬಂದ್ಬಿಡ್ತು. ಲಾಸ್ಟ್ಗೆ ನಾನು ಕಾಫಿ ತರಿಸ್ಲ ಅಂತ ಅಂದೆ. ಅಲ್ಲೇ ಹಳ್ಳಿ ಮನೆ ಅಂತ ಇದೆ. ಏ ಬೇಡ, ನೈಟ್ ಕಾಫಿ ಬೇಡಿ ನನಗೆ ಅಂತ ಅಂದ್ಬಿಟ್ಟು ಸಂಧಿಲಿ ಕಾರ ನಿಲ್ಲಿಸಿದ್ರು, ಸುಧಾರಾಣಿ ಮನೆ ಸಂಧಿನಲ್ಲಿ. ಅದನ್ನು ರಿವರ್ಸ್ ಮಾಡಿ ತೆಗೀತಾ ತೆಗೀತಾ ಟಾಟಾ ಮಾಡ್ತಾ ಹೋದ. ದಟ್ ವಾಸ್ ದ ಲಾಸ್ಟ್. ಅಣ್ಣ ನಿಮ್ಗೆ ಗೊತ್ತಾಯ್ತಾ ಏನಾಯಿತು ಅಂತ ಅಂದ. ಅಣ್ಣ ಹೋಗ್ಬಿಟ್ರಂತ ಅಣ್ಣ ಅಂದ ಅಷ್ಟೇ. ಆ ಫೋನ್ ಪುಡಿ ಪುಡಿ ಇಲ್ಲ, ಆ ಫೋನ್ ಇಲ್ಲ. ಇವತ್ತು ಗೋಡೆ ತೆಗೆದಿದೆ ಸೊಡೆ ಫೋನ್. ನಾನು ಆಣೆ ಮಾಡಿದ್ದೀನಿ, ನಾನು ನೋಡಲ್ಲ ಜೇಮ್ಸ್ನ. ಯಾಕೆ ಅಂದರೆ ಜಡೆ ಮಾಯಸಂದ್ರ ಚಿಕ್ಕ ಊರು ನಮ್ಮ ತುಮಕೂರಲ್ಲೇ ಇರೋದು. ಅಲ್ಲಿಂದ ತನ್ನ ಒಂದು ಪ್ರತಿಭೆಯ ಪಿಟಾರಿ, ಅದರಲ್ಲಿ ಸಾವಿರಾರು ಕನಸುಗಳನ್ನ ಹೊತ್ತೊಬ್ಬ ಯುವಕ ಬರ್ತಾನೆ. ಬಂದ ಯುವಕ ಜಡೆ ಮಾಯಸಂದ್ರದಿಂದ ಬಂದು ಮೆಜೆಸ್ಟಿಕ್ನ ತನ್ನದೇ ಆದ ಪ್ರತಿಭೆಯ ಬಲದಿಂದ ಆಳಕ್ಕೆ ಪ್ರಾರಂಭ ಮಾಡ್ತಾನೆ. ನಗೆಯ ಚಕ್ರವರ್ತಿ, ನವರಸ ನಾಯಕ, ಜಗ್ಗೇಶನ ನಂಬಿ ದುಡ್ಡು ಹಾಕ್ಬೋದು, ಜಗ್ಗೇಶ್ ಫಿಲ್ಮ್ಗೆ ಹೋದರೆ ಟಿಕೆಟ್ ಕೊಟ್ಟರೆ ಮೋಸ ಇಲ್ಲ, ಹೀಗೆ ಪ್ರೊಡ್ಯೂಸರಿಂದ ಹಿಡಿದು ಪ್ರತಿಯೊಬ್ಬ ಆಡಿಯನ್ಸಿಗೂ ಫೇವ್ರೇಟ್ ಆಗ್ತಾರೆ ನಮ್ಮ ಜಗ್ಗೇಶ್ ಅವರು. ಎಸ್, ನವರಸ ನಾಯಕ ಜಗ್ಗೇಶ್ ಅವ್ರನ್ನ ಮುಂದೆ ಇದ್ದಾರೆ. ನನ್ನ ವಾಯ್ಸಲ್ಲಿ ಸ್ವಲ್ಪ ಶಿವರಿಂಗ್ ನಿಮ್ಗೆ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಿದ್ದಾನೆ ಎಷ್ಟು ನರ್ವಸ್ ಆಗಿದ್ದೀನಿ ಅಂತ. ಜಗ್ಗೇಶ್ ಅಣ್ಣ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ದ ಶೋ. ನಮಸ್ತೆ. ಭಾಳ ದಿನಗಳ ಮೇಲೆ ನಾನು ಈ ರೇಡಿಯೋಗಳಲ್ಲೆಲ್ಲ ಮಾತಾಡ್ತಾ ಇರೋದು, ಇಟ್ಸ್ ಎ ಪ್ರಿವಿಲೇಜ್. ತುಂಬ ಖುಷಿ ಆಗ್ತಿದೆ. ಏನೋ ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ನಮ್ಮ ಜೊತೆ ಮಾಡ್ಕೋತಿರೋದು ರೆಡ್ ಎಫ್ಎಂಗೆ, ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಶ್ರೋತೃವಿಗೂ ಅಥವಾ ನಿಮ್ಮ ಯಾರೆಲ್ಲ ಫ್ಯಾನ್ಸ್ ಇದ್ದಾರೋ ಎಲ್ಲರಿಗೂ ತುಂಬ ಖುಷಿಯಾದ ವಿಷಯ. ಅಣ್ಣ, ಈ ವರ್ಷ ಬರ್ತ್ಡೇ ಏನು ಸ್ಪೆಷಲು? ನನಗೆ ನೋಡಿ, 50ನೇ ಬರ್ತ್ಡೇ ಆಗೋವರೆಗೂ ಇಟ್ ವಾಸ್ ವೆರಿ ಸ್ಪೆಷಲ್. ನನಗೆ ನನ್ನ ತಂದೆ ಬರೋರು, ಬೆಳಗಿನ ಜಾವ 6 ಗಂಟೆಗೆ ಬಂದು ಗಾಡಿ ನಿಲ್ಲಿಸಿ ಎಲ್ಲ ರೆಡಿ ಆಯಿತು, ಅದಾಯ್ತು ಇದಾಯ್ತು ಅಂತೆಲ್ಲ ಕಿರಿಚಿಕೊಂಡು ತಮ್ಮ ಮಗನ ಬರ್ತ್ಡೇನ ಭಾಳ ವಿಜೃಂಭಣೆಯಿಂದ ಮಾಡಿಸೋದು ತಂದೆ. ನನ್ನ 50ನೇ ಬರ್ತ್ಡೇಗೆ ಅವರು ಕಾಲ್ವಾದರು. ಸೊ ಅವತ್ತು ನನಗೆ ಅನಿಸಿದ್ದು ಇನ್ನೆಲ್ಲ, ಈ ನಮ್ಮ ದೇವರೇ ಇಲ್ಲ ಆದಮೇಲೆ ಯಾಕೆ ಈ ಬರ್ತ್ಡೇ ನನಗೆ ಯಾಕೆ ಬೇಕು ಅಂತೇಳಿ ನಾನು ಸ್ಟಾಪ್ ಮಾಡಿದೆ. ಆದರೆ ನನ್ನ ಪ್ರಕಾರ ನನ್ನ ಇನ್ನೊಬ್ಬರು ತಂದೆ ಇದ್ದಾರೆ, ಈಸ್ ಎ ಗ್ರೇಟ್ ಮ್ಯಾನ್. ಅವರು ಯಾರು ಬೇರೆ ಯಾರೂ ಅಲ್ಲ, ರಾಘವೇಂದ್ರ ಸ್ವಾಮಿಗಳು. ಈ ತಂದೆ ಬದಲಿಗೆ ಅವ್ರ ಮುಂದೆ ಕೂತ್ಬಿಡೋಣ ಅಂತ ಹೇಳಿ ನಾನು ನನ್ನ 51ನೇ ಬರ್ತ್ಡೇಯಿಂದ ಅಪ್ಟು ಇಲ್ಲಿವರೆಗೂ ಕೂಡ, ನಾನು ಬದುಕಿರೋವರೆಗೂ ಕೂಡ ನಾನು ರಾಯರ ಮುಂದೆ ಕೂತ್ಕೋತೀನಿ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಮಠಕ್ಕೆ ನಾನು ವಿಶೇಷವಾದ ನನ್ನ ಧನ್ಯವಾದನ ಅರ್ಪಿಸ್ಬೇಕು. ಕಾರಣ ಏನು ಅಂತ ಅಂದರೆ, ಶ್ರೀಗಳು ಯಾವ ರೀತಿ ಒಂದು ಆದೇಶ ಮಾಡಿದ್ದಾರೆ ಅಲ್ಲಿ ಅಂದರೆ, ಜಗ್ಗೇಶ್ ಬಂದರೆ ಪ್ರಶಾಂತವಾಗಿ ಅವ್ರಿಗೆ ಕೂತ್ಕೊಳಕ್ಕೆ ಬಿಟ್ಬಿಡಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಅವ್ರು ಆರಾಮಾಗಿ ಕೂತ್ಕೊಳ್ಳಿ ಅಂತ ಬಿಡ್ತಾರೆ. ಅದು ಹೇಗಿರುತ್ತೆ ಅಂದರೆ, ನಾನು ಮತ್ತು ರಾಯರು ಅದೆಷ್ಟು ಅವರು ಪರಸ್ಪರ ವೀಕ್ಷಣೆ ಮಾಡ್ಕೊಂಡು ಕೂತಿರ್ತೀವಿ, ಏನೇನು ಮನಸ್ಸಿನಲ್ಲಿ ನನ್ನ ಪ್ರಶ್ನೆ ಉತ್ತರ ಇತ್ಯಾದಿ ವಗೈರೆ ಏನೇನೋ ನಡೀತಾ ಇರುತ್ತೆ. ಸೊ ನನ್ನ ಬರ್ತ್ಡೇ ಸ್ಪೆಷಲ್ ಅಂದರೆ, ನಾನು ತುಂಬ ಇಷ್ಟಪಟ್ಟು ಕಾಯೋದು ರಾಯರ ಮುಂದೆ ಕೂತ್ಕೋತೀನಿ ಅಂತ, ಆಫ್ಟರ್ ಮೈ ಫಾದರ್. ಆಹಾ, ಓಂ ಶ್ರೀ ಗುರುಭ್ಯೋ ನಮಃ. ಸೂಪರ್. ಸೊ ಒಳ್ಳೆ ಥರದಲ್ಲಿ ನಮ್ಮ ಕಾನ್ವರ್ಸೇಷನ್ ಮುಂದುವರಿತಾ ಇದೆ ಅಣ್ಣ. ಇವಾಗ ಜಡೆ ಮಾಯಸಂದ್ರ, ತುಮಕೂರು, ಏನೋ ನೀವು ಸುಮಾರು ಕಡೆ ಹೇಳಿದ್ದೀರಿ ನನ್ನ ಜೊತೆ. ಲಾಸ್ಟ್ ಟೈಮ್ ನಮ್ಮ ಜೊತೆ ಮಾತಾಡಿದಾಗಲೂ ಹೇಳಿದ್ದೀರಿ, ಏನೋ ಕಾಕಿ ಚಡ್ಡಿ ಇರಬಹುದು ಅಥವಾ ಏನೋ ಪೆಪ್ಪರ್ಮೆಂಟ್ಗೋಸ್ಕರ ಅಮ್ಮನ ಹತ್ರ ಜಗಳ ಆಡಿದ್ದಿರಬಹುದು. ಸೊ ಏನೋ ಜಡೆ ಮಾಯಸಂದ್ರದಲ್ಲಿ ಆಗಿನ ಒಂದು ಬರ್ತ್ಡೇಗೂ, ಈಗ 50 ವರ್ಷದ ತನಕ ಆಗಿದ್ದ ವಿಜೃಂಭಣೆಯ ಬರ್ತ್ಡೇಗೂ, ಈಗ ರಾಯರ್ ಮುಂದೆ ಆಗ್ತಿರೋ ವಿಶೇಷವಾದ ಆಶೀರ್ವಾದಿತ ಬರ್ತ್ಡೇಗೂ ಏನು ಅನ್ಬೇಕು ಅಂತ ಅನ್ಸುತ್ತಣ್ಣ ನಿಮಗೆ? ಬರ್ತ್ಡೇ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರೋ ಫಸ್ಟ್ ರಿಯಾಕ್ಷನ್ ಏನು? ಇವತ್ತಿನ ಮಕ್ಕಳು ಭಾಳ ಅದೃಷ್ಟವಂತರು. ಅವರಿಗೆ ಒಂದು ಬರ್ತ್ಡೇ ಅಂತ ಬಂದರೆ ಏನೋ ಕೇಕ್ ಕಟ್ ಮಾಡೋದು, ಇನ್ನೊಂದು ಮತ್ತೊಂದು ಏನೋ ಮಾಡ್ತಾರೆ. ಅವತ್ತು ಪಾಪ ನಮ್ಮ ತಾಯಿ ಬಡವರು, ಅವರಿಗೆ ಬರ್ತ್ಡೇ ಮಗಂದು ಮಾಡಬೇಕು ಅಂದರೆ ಅವ್ರಿಗೆ ಗೊತ್ತಿದ್ದು ಒಂದೇ ವಡೆ ಪಾಯಸ ಮಾಡೋದು. ಪಾಪ ಮಾಡಿಬಿಟ್ಟು ಅಲ್ಲಿ ನಮ್ಮ ಒಂದು ರೆಗ್ಯುಲರಾಗೆ ಒಂದು ಶ್ರೀನಾಥ್ ಕಟ್ ಪೀಸ್ ಅಂತ ಒಂದು ಅಂಗಡಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಒಂದು ಕಾಕಿ ನಿಕ್ಕರು ಒಂದು ವೈಟ್ ಶರ್ಟ್ ಹೊಲಿಸ್ಬಿಡೋಳು. ಅದು ಯಾಕೆ ಅಂದರೆ 2-in-1, ಅದು ಸ್ಕೂಲ್ ಯೂನಿಫಾರ್ಮು ಹೌದು, ಮತ್ತು ಬರ್ತ್ಡೇಗೆ ಹೊಸ ಬಟ್ಟೆನೂ ಹೌದು. ಆಮೇಲೆ ನನಗೆ ಕೊಡಿಸ್ತಾ ಇದ್ದಂಥ ಶೂ ಬಂದು ಕ್ಯಾನ್ವಾಸ್ ಶೂ ಅಂತ, ಒಂದು ಬಟ್ಟೆನಲ್ಲಿ ಮಾಡೋರು ಅದು. ಆ ಶೂ ಕೊಡಿಸೋರು, ಕೊಡಿಸಿದಾಗ ನಮ್ಮ ತಾಯಿ ಹೇಳೋರು, ನೋಡಪ್ಪ ಇದನ್ನು ಚೆನ್ನಾಗಿ ಒಕ್ಕೋಬೇಕು ಶೂನ ಅಂತ ಅಂದ್ಬಿಟ್ಟು. ಪಾಪ ನಮಗೆ ಈ ಸುಣ್ಣ ಇರುತ್ತಲ್ಲ, ತಿಳಿ ಸುಣ್ಣ ಅದ್ರ ಮೇಲೆ ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು ಬಿಳಿ ಮಾಡ್ಕೊಳಕ್ಕೆ. ಆ ಪರಿಸ್ಥಿತಿ ಅದು ನಿಜವಾಗ್ಲೂ ಚೆನ್ನಾಗೂ ಇತ್ತು, ಒಂಥರ ಭಾಳ ಭಾವನಾತ್ಮಕವಾಗಿತ್ತು. ಅದಾದಮೇಲೆ ಆ್ಯಸ್ ಯೂಶ್ವಲ್ಲು ಬೆಳೀತಾ ಬೆಳೀತಾ ಕಲಾವಿದರು ಆದಮೇಲೆ ತುಂಬ ಪ್ರೀತಿ ಪಡುವಂಥ ಆತ್ಮಗಳು ಜಾಸ್ತಿ ಹೆಚ್ಚೆಚ್ಚಾದಾಗ ಆ ಬರ್ತ್ಡೇಗೆ ಬೇರೆ ಒಂದು ಮೆರುಗು ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಬರುವಂಥದ್ದು, ವಿಶ್ ಮಾಡುವಂಥದ್ದು, ಒಬ್ಬೊಬ್ಬರು ಬಂದಾಗೆಲ್ಲ ಅವನು ಕೇಕ್ ಇಡ್ಕೊಂಬರು, 100 ಕೇಕ್ ಕಟ್ ಮಾಡೋದು.
ಈ ಥರದ್ದಾಯಿತು. ಅದು ತದ್ದೇ ನೋಡೋರು ಸಂತೋಷ ಪಡೋರು. ನಾನು ಸ್ವಲ್ಪ ಆಧ್ಯಾತ್ಮಿಕವಾಗಿರೋ ಮನುಷ್ಯ ಆಗಿರೋದ್ರಿಂದ ನನ್ನ ಪ್ರತಿ ಬರ್ತ್ಡೇನೇ ಅಂತ ಅಲ್ಲ, ಯಾವುದೇ ಮುಖ್ಯವಾದ ದಿನ, ಅದು ನನ್ನ ಮ್ಯಾರೇಜ್ ಆ್ಯನಿವರ್ಸರಿ ಆಗ್ಬೋದು, ನನ್ನ ಮಕ್ಕಳು ಬರ್ತ್ಡೇ ಆಗ್ಬೋದು, ನಂದಾಗ್ಬೋದು, ನಮ್ಮ ಮನೆಯಲ್ಲಿ ಒಂದು ಹೋಮ ಅಂತ ಇದ್ದೇ ಇರುತ್ತೆ. ನನಗೆ ಶೃಂಗೇರಿ ಕಡೆಯವರು ಚಂದ್ರಶೇಖರ್ ಭಟ್ರು ಅಂತ ಸುಮಾರು 38 ವರ್ಷಗಳಿಂದ ನಾವು ಅವರು ಸೇರಿ ಸುಮಾರು 800-900 ಹೋಮಗಳನ್ನ ಮಾಡಿದ್ದೀವಿ. ಅದರಲ್ಲಿ ತುಂಬ ದೊಡ್ಡ ವಿಶೇಷ ಅಂದರೆ ಅದರ ಬಗ್ಗೆ ಜ್ಞಾನ ಇರೋರಿಗೆ ಗೊತ್ತಾಗ್ತದೆ, ನಾನು 5 ಶತಚಂಡಿ ಯಾಗ ಮಾಡಿದ್ದೀನಿ, 9 ನವಚಂಡಿ ಮಾಡಿದ್ದೀನಿ. ಸೊ ಆ ಥರ ಪೂಜೆಗಳೆಲ್ಲ ಮಾಡುವಂಥ ದಿನಗಳು ಬಂತು. ಈಗ ಎಲ್ಲವೂ ನಮಗೂ ವಯಸ್ಸು ಆಗಿದ್ದಾವೆ, 60 ಗಡಿಗೆ ಬಂದಿದ್ದೀವಿ. ಹಾಗಾಗಿ ಎಲ್ಲ ಮಕ್ಕಳುಗಳು ಮಾಡೋದನ್ನು ನೋಡಿ ಎಂಜಾಯ್ ಮಾಡ್ತೀವಿ, ನಾವು ದೇವ್ರ ಮುಂದೆ ಕೂತು ಬಿಡ್ತೀವಿ. ಇದಿಷ್ಟು ಬರ್ತಡೆ ಹಣೆ ಬರ. ಈಗ ಅಣ್ಣ ಒಂದು ಮುಖ್ಯವಾದ ಘಟ್ಟಕ್ಕೆ ಬರ್ತೀವಿ. ಇವಾಗ ರಾಜ್ಕುಮಾರ್ ಅವ್ರಿಗೂ ನಿಮಗೆ ಎಂತ ಒಳ್ಳೆ ಒಡನಾಟ ಆಯ್ತು ಅಂತ ಹೇಳಿದ ಇಂಡಸ್ಟ್ರಿಯಲ್ಲೆಲ್ಲ ನೀವು ಅವ್ರಿಗೆ ಮಾನಸ ಪುತ್ರ ಅನ್ನೋ ಒಂದು ಬಿರುದೇ ಕೊಟ್ಬಿಟ್ಟಿದ್ರು. ನನ್ನ ಸೌಭಾಗ್ಯ. ಸೊ ಏನೋ ರಾಜ್ಕುಮಾರ್ ಅವ್ರಿಗೆ ಒಂದ್ ಥರದಲ್ಲಿ ತುಂಬಾ ನೀವ್ ಕ್ಲೋಸ್, ಇನ್ನೊಂದ್ ಥರದಲ್ಲಿ ಅವ್ರು ನಿಮಗೆ ತುಂಬಾ, ನೀವೇ ಹೇಳಿದ್ರಿ ಯಾವ್ದೇ ಕನ್ಫ್ಯೂಷನ್ ಡೌಟ್ ಇತ್ತು ಅಂದ್ರೆ ಅಪ್ಪಾಜಿ ಹತ್ರ ಹೋಗ್ಬಿಟ್ಟು ಸಾರ್ಟ್ ಔಟ್ ಮಾಡ್ಕೋತಿದ್ದೆ ಅಂತ. ಸೊ ಅವರು ನಿಮಗೆ ಏನೋ ತುಂಬಾನೇ ಸಲಿಗೆಯಿಂದ ಮನೆಗೆ ಬಂದಾಗೆಲ್ಲ ಕೂರಿಸಿ ಊಟ ಮಾಡಿಸಿ ತಲೆ ಎಲ್ಲ ಸೌರಿ ಲಿಟ್ರಲಿ ಅವ್ರ ಮಕ್ಕಳಲ್ಲಿ ಒಬ್ಬರಂಗೆ ನಿಮ್ಮನ್ನ ನೋಡ್ಕೋತಿದ್ರು ಅಂತ. ಸೊ ಎಲ್ಲದರ ಮಧ್ಯೆ ಅಪ್ಪು ಮತ್ತೆ ನಿಮ್ಮ ಒಡನಾಟ ಹೇಗಿತ್ತು? ಅವನು ಯಾವ ನನ್ನ ಜನ್ಮದೋ ತಮ್ಮನೋ ನನಗೆ ಗೊತ್ತಿಲ್ಲ. ಒಂದೇ ದಿನ ಬೇರೆ ಹುಟ್ಟಿದ್ದೀರಣ್ಣ. ನೋಡಿ ನೋಡಿ, ನಾನು ಆತನ ಭಾಳ ಸಣ್ಣ ಮಗುವಿಂದ ನೋಡಿದ್ದೀನಿ. ನಾವು ಕೆಳಗಡೆ ಫ್ಲೋರಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ವಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ, ಮೇಲ್ಗಡೆ ಫ್ಲೋರಲ್ಲಿ ರಾಜ್ಕುಮಾರ್ ಅವರು ಹಾಡಿಳಪ್ಪರು. ಸೊ ನಮಗೊಂದು ಖುಷಿ, ಹಬ್ಬ. ನಾವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರು ವಾಚ್ಮ್ಯಾನ್ಗಳೆಲ್ಲ ಹೇಳೋರು, ವಾದ್ಯಾರೇ ಇನ್ನಕ್ಕೆ ಅಣ್ಣ ಒಂದಿನಕ್ಕಾರೆ ಹಂಗೆ ಡಬ್ಬಿಂಗೋ ರೀ ರೆಕಾರ್ಡಿಂಗೋ ಸಿಂಗಿಂಗೋ ಇರ್ಕು ಅಂದ್ಬಿಡೋರು. ಮುಗಿದೋಯ್ತು ನಮ್ಮ ಕತೆ. ಅಯ್ಯೋ ಎಷ್ಟೊತ್ತಿಗೆ ಬರುತ್ತೆ ದೇವರು, ಏಯ್ ನಾವು ಈಚೆ ನಿಲ್ಲಿಸಿದ್ದ ನಮ್ಮ ಹುಡುಗರನ್ನ, ಏಯ್ ಯಜಮಾನರು ಕಾರ್ ಬಂದ ತಕ್ಷಣ ಹೇಳು ನನಗೆ ಹೇಳು ಹೇಳು ಅಂತ. ಸರ್ ಅವ ಇವಾಗೆಲ್ಲ ನೋಡಿ ನಾವೆಲ್ಲ ಸ್ಟಾರ್ಗಳಾದಮೇಲೆ ಊರಾಗಲ ಕಾರ್ಗಳಲ್ಲೆಲ್ಲ ಓಡಾಡ್ತೀವಿ ಸರ್, ಅವರು 800 ಕಾರಲ್ಲಿ ಬರೋದು. ಆ ಗೇಟಲ್ಲಿ ಕಾರ್ ಬರಬೇಕಾದ್ರೆ ನಮ್ಮ ಮೆಸೇಜ್ ಬರೋದು, ರನ್ನಿಂಗಲ್ಲಿ ಓಡೋಗಿ ನಾವು ನಿಂತ್ಕೊಬಿಡ್ತಾ ಇದ್ವಿ. ಎಲ್ಲೊಂದು ಹರಳಿ ಮರ, ಅಲ್ಲಿ ನಾಗರ ಕಲ್ಲಿತ್ತು. ರಾಜ್ಕುಮಾರ್ ಅವರು ಅಲ್ಲಿ ಬಂದಿದ್ದ ತಕ್ಷಣ ಇಳಿದ್ರೆ ಒಂದು ನಮಸ್ಕಾರ ಮಾಡೋರು, ಅದೆಂಥ ಬ್ಯೂಟಿಫುಲ್ ನಮಸ್ಕಾರ ಅಂದರೆ, ಈಗ ನಾನು ಕಾಲು ಭಾಗ ನಮಸ್ಕಾರ ಮಾಡ್ತೀನಿ ಹತ್ರ, ಅಂದರೆ ಎರಡು ಕೈಯನ್ನು ನೆಲದ ಮೇಲೆ ಬೆಂಡಾಗ್ಬಿಟ್ಟು ಸೈಡಲ್ಲಿ ಇಡೋವಂಥದ್ದು, ಅದು ಯೋಗ ನಮಸ್ಕಾರ. ಆ ನಮಸ್ಕಾರ ನಾವು ಮಾಡೋರು ಏನೋ ಧ್ಯಾನ ಮಾಡೋರು, ಅದೆಲ್ಲ ಮುಗಿದ ಮೇಲೆ ನಿಧಾನಕ್ಕೆ ಎಡಬಲ ತಿರುಗೋರು, ಹಿಂಗೆ ಬಲ ತಿರುಗಿದ್ರೆ ಆಫೀಸು, ಎಡ ತಿರುಗಿದ್ರೆ ನಮ್ಮ ಪೋಲಿ ಕಟ್ಟೆ. ಆ ಕಟ್ಟೆ ಮೇಲೆ ಯಾರು ಕೂತ್ಕೋತಾ ಇದ್ದಿದ್ರೆ ನಾನು ಅದ್ಬಿಡ್ತೀನಿ, ಚರಣ್ ರಾಜು ಆಯ್ತರ, ಆಮೇಲೆ ಆ ರವಿ ಕಿರಣ, ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಂಗರ್ಸು, ಡಬ್ಬಿಂಗ್ ಆರ್ಟಿಸ್ಟ್ಗಳು, ಒಂದೊಂದ್ಸರಿ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ಗಳು, ಎಲ್ಲರೂ ಲೈನಾಗಿ ಕೂತ್ಕೋತಾ ಇದ್ದೆ. 100 ಜನ ಕೂತ್ಕೊಳ್ಳೋ ಅಷ್ಟು ಜಾಗ ಆಯಿತು. ಒಂದು ಸರಿ ಅವ್ರು ಆ ಕಡೆ ತಿರುಗಿದ ತಕ್ಷಣ ಸರ್ ಆಲ್ರೆಡಿ ಎಲ್ಲ ಎದ್ದು ನಿಂತ್ಕೊಂಡು ಕೈ ಮುಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಲ್ವಾ, ಹಂಗೆ ನಮಸ್ಕಾರ ಮಾಡ್ತಾ ನಿಂತರು. ನಿಧಾನಕ್ಕೆ ಹತ್ರ ಬರೋರು, ಎಲ್ಲರನ್ನೂ ಮಾತಾಡಿಸೋರು, ಒಬ್ಬರೂ ಬಿಡ್ತಿರೋ, ಎಲ್ಲರೂ ಮಾತಾಡಿಸೋರು. ನಮ್ಮನ್ನು ನೋಡಿದ ತಕ್ಷಣ ಏನಪ್ಪ ಏನು ಏನು ಕೆಲಸ ನಿಂದು, ಏನು ಡಬ್ಬಿಂಗ್ ಬಂದಿದ್ಯೋ ಅನ್ನ, ಓಣ ಡಬ್ಬಿಂಗ್ ಬಂದಿದೆ, ನಮ್ದು ಅದು ಯಾವುದೋ ಸಾಂಗಿಗೆ ಬಂದಿದ್ದೀನಿ, ಮೇಲೆ ಹಾಡ್ತಾ ಇದ್ದೀನಿ ಅನ್ನೋರು. ನಾವು ಅದಕ್ಕೆ ಕಾಯ್ತಾ ಇದ್ದೀವಿ ಅಣ್ಣ, ಬನ್ನಿ ಮತ್ತೆ ಸರ್ ಅವ್ರ ಹಿಂದೆ ಏನು ನಡ್ಕೊ ಹೋಗೋದು ಮೇಲೆ. ಆಗ ಪುನೀತಾ ಈ ಮ್ಯೂಸಿಕ್ ಟ್ರ್ಯಾಕ್ ಹಾಕ್ಬಿಡೋರು, ಹಾಕ್ಬಿಟ್ಟು ಇಲ್ಲಿ ಒಳಗಡೆ ಇಂಜಿನಿಯರ್ ರೂಮಲ್ಲಿ ಕೇಳಿಸ್ಕೊಳೋದು ರಾಜ್ಕುಮಾರ್ ಅವರು. ಅವರು ತಮ್ಮವರು ಆ ಕಡೆ ಬಲಗಡೆ ಕೂತಿರೋರು, ಪುನೀತಾ ಅವ್ರ ತೊಡೆ ಮೇಲೆ ಮನ್ಕೊಬಿಡೋದು. ಇವರು ಹಿಂಗೆ ಇಸ್ಕೊಂಡು ಪರ್ಸ್ನಾಲ್ಟಿ ಜಾಸ್ತಿ ಆಗ್ಬಿಟ್ಟಿದೆ, ಓಡಬೇಕಂದ ಸಣ್ಣ ಆಗಬೇಕು ಅಂದರೆ ಏ ಅಯ್ಯಪ್ಪ ಅಂತ ನಾನು ಅವಾಗಿಂದ ನಾನು ನೋಡಿದ್ದು. ನಮಗೆ ಒಂಥರ ಆನಂದ, ಎಷ್ಟು ಪುಣ್ಯ ಮಾಡಿದ್ದಾನೆ ಅವ್ರ ತೊಡೆ ಮೇಲೆ ಮನ್ಕೊಂತ ನೋಡು ಅನ್ನತ್ರ. ಅಲ್ಲಿಂದ ನೋಡಿದವನು ಪುನೀತ ನಾನು. ಆತನ ರಾಘು ಮದುವೆನಲ್ಲಿ ಅಣ್ಣವರು ನೋಡಪ್ಪ ನಮ್ಮ ರಜನಿಕಾಂತನ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅದಾದ ಮೇಲೆ ಅವನ ಫಸ್ಟ್ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ, ಆವಾಗ ನಾನು ಒನ್ ಆಫ್ ದ ಸ್ಪೀಕರ್. ಆ ಯಶಸ್ಸಿನ ದಿನಗಳಲ್ಲಿ ನಾನು ಕೂಡ ಮಾತಾಡಿ, ನಾನು ರಜನಿಕಾಂತ್ ಅವರೆಲ್ಲ ಮಾತಾಡ್ತೀನಿ. ಅದಾದಮೇಲೆ ಬಿಕಮ್ ಮ್ಯಾಸಿವ್ ಬಿಟ್ಟು. ಅದು ಹೇಗಿತ್ತು ಸಂಬಂಧ ಅಂದರೆ, ನಾನು ಹೇಳಕ್ಕೆ ಅಸಾಧ್ಯ. ಒಂದು ರಿಂಗ್ ಹೊಡೆದ್ರೆ ಒಂದೊಂದು ಸರಿ ಪಟ್ಟಂತ ಫಸ್ಟ್ ರಿಂಗಿಗೆ ಎತ್ತವನು, ಒಂದೊಂದು ಸರಿ ಎತ್ತುತ್ತಿರಲಿಲ್ಲ. ಆಮೇಲೆ ಒಂದು ಅರ್ಧ ಗಂಟೆ ಬಿಡು ಸಾರ್ ಸಾರಿ ಸಾರ್ ಶೂಟಿಂಗಲ್ಲಿದೆ ಸಾರ್ ಡಬ್ಬಿಂಗಲ್ಲಿದೆ ಸಾರ್ ಅಂತ ನಾನು, ಏ ಪರವಾಗಿಲ್ಲ ಬಿಡಪ್ಪ ಮಾತಾಡ್ಬೋದೇನೆ ಅಂದ ಮಾತಾಡ್ಬೋದು. ಲೋಕಾಭಿರಾಮವಾಗಿ ಮಾತಾಡ್ತಾಯಿದ್ವಿ, ಸಬ್ಜೆಕ್ಟ್ ಇರ್ತಾಯಿರಲಿಲ್ಲ. ಏನೋ ಅನ್ನಿಸ್ತು ಕಣಪ್ಪ ನಿನ್ನ ಹತ್ರ ಮಾತಾಡಬೇಕು ಅಂತ. ಹಣ ಹಣ ಆಯ್ತಾಯ್ತು. ಮಂತ್ರಾಲಯ ಕರ್ಕೊಂಡೋದೆ ಸಾಯೋಕ್ಕೆ 4 ತಿಂಗಳು ಮುಂಚೆ ಮಂತ್ರಾಲಯ ಕರ್ಕೊಂಡೋದೆ.
ಸಾಯಕ್ಕೆ ಮೂರು ದಿನ ಇರಬೇಕಾದ್ರೆ ನಂಗೆ ಫೋನ್ ಮಾಡಿದೆ. ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ ಬನ್ನಿ ಅಂತ ಹೋದೆ. ಅವನಿಗೆ ಇದು ಹಿಪ್ಪು ಏನೋ ಮಸಾಜ್ ಮಾಡ್ತಾಯಿದ್ರು. ನಾನು ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಪಳ್ಳಿನಿ ವೇಲ್ ಅಂತ ಭಾಳ ಅದ್ಭುತವಾದಂಥ ಡಾಕ್ಟ್ರು, ಅವನು ಸ್ಪೋರ್ಟ್ಸ್ ಡಾಕ್ಟ್ರು. ಸೊ ನನಗೂ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇದೆ, ನನಗೂ ಮಾಡ್ತಾಯಿದ್ದೆ. ಸರಿ, ನಾನೇನಾಯಿತು, ಅವನ್ನ ನೋಡಿದ ತಕ್ಷಣ ವಾಪಸ್ ಹೊರಟುಬಿಟ್ಟೆ ಕರೆಕ್ಟನ್ನು ಹಾಕಿ. ಯಾಕೆ ಸರ್ ಅಂದ, ಏ ನೀನು ಅಂಡರ್ವೇರಲ್ಲಿ ಇದೆಯಾ, ಬಿಡಪ್ಪ ಆಮೇಲೆ ಬರ್ತೀನಿ. ಏ ಬನ್ನಿ ಸರ್, ನಮಗೂ ನಿಮಗೆಲ್ಲ ಒಂದೇ ಇರೋದು, ಬನ್ನಿ ಸರ್ ಅಂತ ಅಂದ. ಸರಿ ಆಯಿತು, ನೀನು ಹಂಗೆ ಹೇಳಿದ್ಮೇಲಪ್ಪ, ಅವ್ನಿಗೆ ಅಲ್ಲಿ ಮಸೇಜ್ ಮಾಡ್ತಿದ್ದಾರೆ, ನಾನು ಇಲ್ಲಿ ಕತ್ತನ್ನು ಹಿಂಗೆ ಪ್ರೆಸ್ ಮಾಡಿಸ್ಕೊತಾ ಇದ್ದೀನಿ. ಅವತ್ತು ಎರಡು ಅವರು ಅವನು ನನ್ನ ಜೊತೆ ಇದ್ದಾನೆ, ಎಷ್ಟು ಮಾತಾಡಿದ್ವಿ, ಅವನು ಎಷ್ಟು ನಕ್ಕಿದ್ದಾನೆ. ಅವತ್ತು ಲಾಸ್ಟ್ಗೆ ನಾನು ಕಾಫಿ ತರಿಸ್ಲ ಅಂತ ಅಂದೆ, ಅಲ್ಲೇ ಹಳ್ಳಿ ಮನೆ ಅಂತ ಇದೆ. ಏ ಬೇಡ, ನೈಟ್ ಕಾಫಿ ಬೇಡಿ ನನಗೆ ಅಂತ ಅಂದ್ಬಿಟ್ಟು ಆ ಸಂಧಿಲಿ ಕಾರ ನಿಲ್ಲಿಸಿದ್ರು, ಆ ಸುಧಾರಾಣಿ ಮನೆ ಸಂಧಿನಲ್ಲಿ. ಅದನ್ನು ರಿವರ್ಸ್ ಮಾಡಿ ತೆಗೀತಾ ತೆಗೀತಾ ಟಾಟಾ ಮಾಡ್ತಾ ಹೋದ. ದಟ್ ವಾಸ್ ದ ಲಾಸ್ಟ್. ಅದಾದಮೇಲೆ ನನಗೆ ಅವತ್ತು ಅವನಿಗೆ ಅಪ್ಸೆಟ್ ಆಗಿದೆ ಅಂತ ನನಗೆ ಯಾರೋ ಫೋನ್ ಮಾಡಿದ್ರು. ನನಗೆ ಶಾಕ್ಡ್, ನಾನು ರಾಯರ ಮುಂದೆ ನಿಂತುಬಿಟ್ಟಿದ್ದೀನಿ. ಅವನಿಗೆ ದಯವಿಟ್ಟು ಆಯುಷ್ ಎಲ್ಲ ಅಭಿವೃದ್ಧಿ ಆಗಲಿ, ಏನೂ ಆಗೋದು ಬೇಡ ಅಂತ ಹಿಂಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ತಿರ್ಗಾ ಇನ್ನೊಂದು ಫೋನ್ ಬಂತು, ಸಂತೋಷ್ ಆನಂದರಾಮ. ಅಣ್ಣ ನಿಮ್ಗೆ ಗೊತ್ತಾಯ್ತಾ ಏನಾಯಿತು ಅಂತ ಅಂದ. ಏನಪ್ಪ ಎಲ್ಲ ಹೇಳ್ತಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾನೆ ಅಂತ. ಅಣ್ಣ ಹೋಗ್ಬಿಟ್ರಂತ ಅಣ್ಣ ಅಂದ. ಅಷ್ಟೇ, ಆ ಫೋನ್ ಪುಡಿ ಪುಡಿ ಇಲ್ಲ, ಆ ಫೋನ್ ಇಲ್ಲ, ಇವತ್ತು ಗೋಡೆ ತೆಗೆದಿದೆ ಅಷ್ಟುಬಿಟ್ಟೆ ಫೋನ್. ಆಮೇಲೆ ಪಾಪ ಅವ್ರು ಯಾರೋ ಒಬ್ಬರು ಮುಸ್ಲಿಮ್ಸು ನಂದು ಎ ಸಿ ರಿಪೇರಿ ಮಾಡೋಕ್ಕೆ ಬಂದರು, ನಾನು ಹೇಳೋದು ನೋಡಿ ಅವರು ಗಾಬರ ಆಗಿ ಯಾರಿಗೆ ಏನಾಗ್ಬಿಟ್ಟಿದೆ ಮನೆಯಲ್ಲಿ ಅಂತ. ಆಮೇಲೆ ಯಾರಿಗೋ ಗೊತ್ತಾಯಿತು, ಪುನೀತ್ ಹೋಗಿದ್ದಾರೆ, ಸಂಕಟದಲ್ಲಿದ್ದಾರೆ ಅಂತ. ಸರ್, ಇವತ್ತವರೆಗೂ ನಾನು ಚೇತರಿಸ್ಕೊಂಡಿಲ್ಲ. ಇವತ್ತು ಕೂಡ ನನಗೆ ಇವತ್ತು ಆ ಮಾರ್ಚ್ 17th ಬಂದಿದ್ದ ತಕ್ಷಣ ನನಗೆ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗುತ್ತೆ, ಹಿಂಸೆ ಆಗುತ್ತೆ ನನಗೆ. ಪ್ರತಿ ವರ್ಷ ನನಗೆ ವಿಶ್ ಮಾಡ್ತಾ ಇದ್ದಿದ್ದು ಹುಡುಗ, ಎಂಥ ಹೀನಾಯ ಸ್ಥಿತಿ ಬಂದ್ಬಿಡ್ತು, ಇದೆಲ್ಲ ಒಂದು ಸಾವ ಮನುಷ್ಯನಿಗೆ ಅಂತ. ಏನು ಹೇಳೋದು, ಒಂದು ಕೋಟಿ ಕಥೆ ಇದ್ದಾವೆ ನಂದು. ಒಂದು ಆತ ಎಲ್ಲರಿಗೂ ಹೇಳೋದು ಒಂದೇ, ಅಣ್ಣ ಇದ್ದರೆ ಜೊತೆ ನನಗೆ ಆ ನಗುಗೆ ಬರವೇ ಇಲ್ಲ ಅನ್ನೋನು. ಮಂತ್ರಾಲಯಕ್ಕೆ ನಾವು ಜರ್ನಿ 6 ಅವರ್ ಹೋಗಿ 6 ಅವರ್ ಬಂದಿದ್ದು, ಅದನ್ನು ಎಷ್ಟು ಜನಕ್ಕೆ ಹೇಳಿದ್ದಾನೆ, ಎಷ್ಟು ಮಜಾ ಇತ್ತು, ಏನು ಆನಂದವಾಗಿತ್ತು. ಅಣ್ಣನ ಬಿಡಬಾರ್ದು, ಎಲ್ಲರೂ ಎತ್ತಾಕೊಂಡು ಕಾಡು ಕಡೆ ಕರ್ಕೊಂಡು ಹೋಗ್ಬಿಡ್ಬೇಕು, ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಅನ್ನೋನು. ನಾನು ಇವತ್ತವರೆಗೂ ದಿಗ್ಭ್ರಾಂತನಾಗಿದ್ದೀನಿ, ಹೆಂಗೆ ಹೊರಟೋದ ಈ ಹುಡುಗ ಅಂತ. ಆಮೇಲೆ ಎಲ್ಲರೂ ಹೇಳಿದ್ರು ಈ ಥರ ಈ ಪಿಕ್ಚರು ಅಂತ. ನಾನು ಆಣೆ ಮಾಡಿದ್ದೀನಿ, ನಾನು ನೋಡಲ್ಲ ಜೇಮ್ಸ್ನ. ಯಾಕೆ ಅಂದರೆ ನಾನು ಅವತ್ತೆಲ್ಲ ಕೊರಗ್ಬಿಡ್ತೀನಿ, ನನಗೆ ಅದನ್ನು ಬರೀ ಅವ್ನ ಸಾಂಗ್ ನೋಡಿದ್ರೆ, ಅವ್ನ ಇಂಟ್ರೂ ಬಂದರೆ ಸಾಕು, ಉಚ್ಚಿಡ್ದಂಗೆ ಆಗುತ್ತೆ, ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ, ತಲೆ ಕೆಟ್ಟೋದಂಗೆ ಆಗ್ಬಿಡುತ್ತೆ. ಎಲ್ಲೋ ಪುನೀತ ಇಲ್ಲೇ ಇದ್ದಾನೆ, ನಾನು ಎತ್ಕೊಂಬಿಡೋಣ, ಅವ್ನ ಫೋನ್ ಕರೆದ್ಬಿಡೋಣ, ಮಾತಾಡ್ಸೋಣ. ಈ ಥರ ಒಂಥರ ಸ್ಟೇಜು ಅದು. ಎಸ್ಪೆಷಲಿ ನಾವೆಲ್ಲ 60 ಗಡಿ ಬಂದಾಗ ಸ್ವಲ್ಪ ಗಾಬರ ಆಗುತ್ತೆ ನಮಗೆ. ಸೊ ಹಾಗಾಗಿ ವಿಚಿತ್ರವಾದ ಲವ್ವಲ್ಲಿ ಇದ್ದಂಥವ್ರು ನಾವಿಬ್ಬರು. ಅವನು ಯಾವುದೋ ಜನ್ಮದ ತಮ್ಮ ನನಗೆ ಅಷ್ಟೇ.